ನಮ್ಮ ಹೊನ್ನಾಡಿ ಪಂಚಾಯತಿಯಿಂದ ಬಂದಿದ್ದಾರೆ. ಹಾಗಾಗಿ ಈ 5 ಪಂಚಾಯತಿವರೆಗೂ ನಿಮ್ಗೆ ಸ್ವಾಗತ ಕೊಡ್ತಾ, ಮತ್ತು ನಮ್ಮ ಹಳ್ಳಿಯವರು ಏನಿದ್ದಾರೆ, ನಮ್ಮ ಚಾಮರಾಜಹಳ್ಳಿ ಗ್ರಾಮಸ್ಥರೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ಎಲ್ರಿಗೂ ನಿಮ್ಗೆಲ್ಲ ಸ್ವಾಗತ ಕೊಡ್ತಾ, ನಮ್ಮ ಮಿತ್ರರು ಪತ್ರಿಕಾಧಿಮರು ಮತ್ತು ಮಾಧ್ಯಮ ಮಿತ್ರರು ಇದ್ರು ಅವ್ರಿಗೂ ಸ್ವಾಗತ ಕೊಡ್ತಾ, ಈ ದಿನ ಈ ಶುಭ ದಿನ ಈ ಬಿಲ್ಡಿಂಗು ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಈ ಡೈರಿ 2 ವರ್ಷದ ಹಿಂದೆ ನಮ್ಮ ಕಾಳೇನಹಳ್ಳಿ ನಾಗರಾಜರಿಗೂ ವಿಷಯ ಗೊತ್ತಿರೋದೇ ಇದೆ. ಈ ಡೈರಿ ಹೆಂಗಿತ್ತು ಅಂದ್ರೆ ICUನಲ್ಲಿ ಇದ್ದಂಗೆ, ಹಾಸ್ಪಿಟಲ್ ಅಲ್ಲಿ ICU ಯಾರು ಪೇಷಂಟ್ ಇರ್ತಾರೋ ಆ ಸ್ಥಿತಿಯಲ್ಲಿ ಇದ್ದಂತ ಡೈರಿ ಇದು. ಇವತ್ತು ಈ ಡೈರಿಗೆ ಒಂದು ಸ್ವಂತ ಬಿಲ್ಡಿಂಗ್ ಕಟ್ಟುವಂತ ಕೆಲಸ ಎಲ್ಲರೂ ಸಹಾಯದಿಂದ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕಾಳೇನಹಳ್ಳಿ ನಾಗರಾಜವ್ರ ಸಹಾಯದಿಂದ ಈ ಬಿಲ್ಡಿಂಗ್ ಎಲ್ಲ ಇಷ್ಟು ಸ್ಟ್ಯಾಂಡ್ ಆಗಿ ಆಗ್ತಾ ಇದೆ. ಇಡೀ ನಮ್ಮೂರಲ್ಲಿ ಒಂದೇ ಅಲ್ಲ, ಕಾಳೇನಹಳ್ಳಿ ನಾಗರಾಜವ್ರು ಏನಂದ್ರೆ ಇಡೀ ತಾಲೂಕಲ್ಲಿ ಸುಮಾರು ಹಳ್ಳಿಗಳಲ್ಲಿ ಎಲ್ಲಿ ಸ್ವಂತ ಕಟ್ಟಡಗಳಿಲ್ವೋ ಆ ಕಟ್ಟಡಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ಒಳ್ಳೆ ಇತ್ತುಕೊಂಡಿದ್ದಾರೆ. ಬರೀ ಪ್ರೈವೇಟ್ ಡೈರಿ ಅಂತ ಇಟ್ಕೊಳ್ತಾ ಇದ್ದೀರಿ ನೀವು. ಪ್ರೈವೇಟ್ ಡೈರಿಲಿ ಯಾರೋ ಒಬ್ಬರು ಹಣ ಮಾಡ್ಕೊಂಡು ಹೋಗ್ತಾರೆ, ಅವ್ರ ಒಬ್ಬರಿಗೆ ಹಣ ಬರುತ್ತೆ, ಅವ್ರೊಬ್ಬರು ಅಜ ಮಾಡ್ಕೊಂಡು ಹೋಗ್ತಾರೆ. ಇದು ನಿಮ್ಮ ಸ್ವತ್ತು, ನಿಮ್ಮ ಊರ್ ಸ್ವತ್ತು, ಇದು ಸೊಸೈಟಿ, ಇದು ಈ ಸೊಸೈಟಿಯಲ್ಲಿ ನಿಮ್ಮಲ್ಲಿ ಇರೋ 8 ಜನ ಒಟ್ಟು 12-13 ಜನ ಏನ್ ಸದಸ್ಯರು ಇರ್ತೀರಿ ನೀವು, ಆ ಸದಸ್ಯರು ಆಕ್ಚುಲಿ ನೀವು ಏನ್ ಟಿಷನ್ ತಗೋಬಹುದು. ಹಣ ಜಾಸ್ತಿ ಮಿಕ್ಕಿದಾಗ ಒಂದ್ ದೇವಸ್ಥಾನಕ್ಕೂ ಬೇಕಾದ್ರೆ ಕೊಡ್ಬೋದು, ಹಣ ಜಾಸ್ತಿ ಇದ್ದಾಗ ಯಾರು ಮಕ್ಕಳು ಬಡ ಮಕ್ಕಳಿಗೆ ಏನಾದ್ರು ಓದಕ್ಕೆ ಅನುಕೂಲ ಬೇಕಂದ್ರೆ ನೀವು ಸದಸ್ಯರನ್ನ ಕುಂತ್ಕೊಂಡು ಟಿಷನ್ ತಗೊಂಡ್ರೆ ಮೀಟಿಂಗ್ ಅಲ್ಲಿ ಅದು ಮಾಡ್ಬೋದು. ನಿಮ್ಮ ಹಣ ಇದು, ನಿಮ್ಮ ಊರ ಹಣ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರೈವೇಟ್ ಡೈರಿ ಏನೋ ಬಂದು ಆಂಧ್ರದವ್ರು ಹೊಡ್ಕೊಂಡು ಹೋಗ್ತಾ ಇದ್ದಾರೆ, ಬರೀ ಆಂಧ್ರದವರೆಲ್ಲ ಹಾಳು ಮಾಡಿ ಹೋಗ್ತಾ ಇದ್ದಾರೆ. ಈ ಪ್ರೈವೇಟ್ ಡೈರಿ ಬಿಟ್ಟು ಇನ್ನ ನಮ್ಮ ಕಡೆಯ ಅಧ್ಯಕ್ಷರು ಇದ್ರ ಬಗ್ಗೆ ಇರೋಣಾಗಿ ಹೇಳ್ತಾರೆ ನಿಮ್ಗೆ ಏನೇನು ಅನುಕೂಲ ಇದೆ ಅಂತ. ಯಶಸ್ವಿನಿ ಸ್ಕೀಮ್ ಏನಿದೆ, ಹಸುಗಳಿಗೆ ಏನ್ ಇನ್ಶೂರೆನ್ಸ್ ಇದೆ, ಯಾವ ಆಂಧ್ರ ಡೈರಿ ಅವರು ನಿಮಗೆ ಕೊಡೋದಿಲ್ಲ ಇವೆಲ್ಲ. ಫೀಡ್ 1250 ರೂಪಾಯಿ ಕೊಡ್ತಾರೆ ಸಬ್ಸಿಡಿ ರೇಟ್, ಮ್ಯಾಟ್ ಕೊಡ್ತಾರೆ, ಇನ್ನ ಹೇಳ್ತಾರೆ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ಇಡೀ ತಾಲೂಕಲ್ಲಿ ಇವತ್ತು ಜನಪ್ರಿಯ ಶಾಸಕರಾಗಿರುವಂತ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಹೋದ 1 ವರ್ಷದಿಂದ ಏನು 1 ವರ್ಷನೂ ಆಗಿರ್ಲಿಲ್ಲ. ಆಕ್ಚುಲಿ ನಮ್ಮ ಏನು ಇದಿತ್ತು ಮಾಲೆದಾರ್ ಏನಿದ್ರು, ಓಂ ಶಕ್ತಿ ಮಾಲೆದಾರ್ ಏನಿದ್ರು, ಆ ಓಂ ಶಕ್ತಿ ಮಾಲೆದಾರ್ಗೆ ಒಂದೇ ಒಂದು ಆಶ್ವಾಸನೆ ಕೊಟ್ಟಿದ್ವಿ. 1 ವರ್ಷ ಒಂದು ಆಶ್ವಾಸನೆ ಕೊಟ್ಟಿದ್ವಿ. ನಾವಿರ್ಲಿ ಇಲ್ದೆ ಇದ್ದಿ ನಾನು ಶಾಸಕನಾದ ಮೇಲೆ ಪ್ರತಿ ವರ್ಷ ನಿಮಗೆ ಕಳಿಸ್ತೀನಿ ಅಂತ. ಇಡೀ ತಾಲೂಕಲ್ಲಿ ಸುಮಾರು ಜನ ಕಳ್ಸಿದ್ರು 1 ವರ್ಷ ಕಾಂಪಿಟೇಷನ್ ಒಬ್ರಿಗೊಬ್ರು. ಈ ಸತಿ ಯಾರು ಕಳ್ಸಿದ್ರಪ್ಪ, ಯಾರು ಕಳ್ಸಿದ್ರು ಓಂ ಶಕ್ತಿಗೆ, ನಮ್ಮೂರ್ಗೂ 2 ಬಂತು. ಇಡೀ ತಾಲೂಕಲ್ಲಿ ಅವ್ರು ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ, 600-700 ಬಸ್ಗಳ ವ್ಯವಸ್ಥೆ ನಮ್ಮ ಮಾಲೆದಾರರಿಗೆ ಓಂ ಶಕ್ತಿದಾರರಿಗೆ ಸುಮಾರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದೊಂದೇ ಅಲ್ಲ, ಬೆಂಗಳೂರು ವಿಧಾನಸೌಧ ಅಸೆಂಬ್ಲಿನಲ್ಲಿ ಅಧಿವೇಶನದಲ್ಲಿ ಉಳುಬಾಗಲ್ ತಾಲೂಕಿನ ವಿಷಯ ಮಾತಾಡಕ್ ಶುರು ಮಾಡಿದ್ದಾರೆ. ಬೆಳಗಾಂ ಅಧಿವೇಶನದಲ್ಲಿ ಮಾತಾಡ್ತಾ ಇದ್ದಾರೆ ನಮ್ಮ ಕಷ್ಟಗಳು, ನಮ್ಮ ತಾಲೂಕಿನ ಏನ್ ಸಮಸ್ಯೆಗಳಿದೆಯೋ ಅದನ್ನ ದಿಟ್ಟತನವಾಗಿ ಓಡಾಡ್ತಾ ಇದ್ದಾರೆ. ಇದೊಂದೇ ಅಲ್ಲ, ನಮ್ಮ ನಾಡ ಹಬ್ಬಗಳು ಏನಿದಾವೆ, ನಮ್ಮ ನಾಡ ಹಬ್ಬಗಳು ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ಮೊನ್ನೆ ಏನಾಯ್ತು ಕನ್ನಡ ರಾಜ್ಯೋತ್ಸವ, ಗೌರ್ಮೆಂಟ್ ಅಲ್ಲಿ ನಿಮಗೂ ಗೊತ್ತಿದೆ ಎಲ್ಲ ಫ್ರೀ ಸ್ಕೀಮ್ಗಳು ಮಾಡ್ಬಿಟ್ಟು ದುಡ್ಡೆಲ್ಲ ಹಾಳು ಮಾಡಿದ್ರು ಕೂಡ ಇವರು ಸ್ವಂತ ಖರ್ಚಿಂದ ನಮ್ಮ ಇಂಡಿಪೆಂಡೆನ್ಸ್ ಡೇ ನಾಡಹಬ್ಬ ಆಗ್ಬೋದು, ನಮ್ಮ ಕನ್ನಡ ರಾಜ್ಯೋತ್ಸವ ಆಗ್ಬೋದು ಮಾಡಿದ್ದಾರೆ. ಮತ್ತೆ ಎಲ್ಲ ನಮ್ಮ ಉಲಬಾಂಧವರುಗಳ ಏನ್ ಹಬ್ಬಗಳು ಬರ್ತಾ ಇದ್ದಾವೆ ಎಲ್ಲ ಹಬ್ಬಗಳಿಗೂ ಅವ್ರು ಸಹಾಯ ಮಾಡಿಕೊಂಡು ಅದ್ದೂರಿಯಿಂದ ಮಾಡುವಂತ ಆ ಶಕ್ತಿ ದೇವರು ಅವ್ರು ಕೊಟ್ಟಿದ್ದಾರೆ. ಆ ಶಕ್ತಿ ನೀವು ತಂದಿದ್ದು ಕೂಡ ನೀವೆಲ್ಲ ಏನು ಶಕ್ತಿಗಳು ಒಂದು 500-600 ಬಸ್ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಇದ್ ಮಾಡ್ಕೊಂಡು ಬಂದಿದ್ರು, ಆ ಶಕ್ತಿ ಅವ್ರು ಕೊಟ್ಟಿದ್ದಾರೆ. ಇನ್ನ ಒಳ್ಳೆ ಶಕ್ತಿ ಕೊಡ್ಲಿ, ಇನ್ನ ಹಲವಾರು ಒಳ್ಳೆ ಕೆಲಸಗಳು ಮಾಡ್ಲಿ. ನಮ್ಮ ಹಳ್ಳಿಗೂ ನಾನು ಒಂದೇ ಒಂದು ನನ್ನ ಸ್ವಂತ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಹಳ್ಳಿಗೆ ಶಾಸಕರು ನಿಮಗೆ ಒಂದು ಶಾಸಕರ ಇದ್ರಿಂದ ಒಂದು ಫಿಲ್ಟರ್ ಬೇಕಾಗುತ್ತೆ. ಒಂದು ಮನೆಗೆ ಎಲ್ಲಾ ಊರುಗಳಲ್ಲೂ ಫಿಲ್ಟರ್ ಇದೆ. ನಮ್ಮೂರಲ್ಲಿ ಅತಿ ಹೆಚ್ಚು ರಾಜಕೀಯ ವ್ಯಕ್ತಿ ಇದ್ರು ಕೂಡ ನಮ್ಮೂರಲ್ಲಿ ಫಿಲ್ಟರ್ ಇಲ್ಲ. ಫಿಲ್ಟರ್ ಒಂದು ಬೇಕಾಗುತ್ತೆ, ವಾಟರ್ ಫಿಲ್ಟರ್. ಒಂದು ಗಣೇಶ ಗುಡಿ ಸ್ಕೂಲ್ ಪಕ್ಕದಲ್ಲಿ ಒಂದು ಐಮ್ಯಾಕ್ಸ್ ಲೈಟ್ ಬೇಕಾಗುತ್ತೆ. ದಯವಿಟ್ಟು ನಮ್ಮ ಊರಲ್ಲಿ ಏನಾಗಿದೆ ಎಲೆಕ್ಟ್ರಿಸಿಟಿ ಏನಾಗ್ತಾ ಇದೆ, ಹೈ ವೋಲ್ಟೇಜ್ ಟೆನ್ಷನ್ ಇದುಗಳು ಹಳ್ಳಿಯಲ್ಲೇ ಹೋಗ್ಬಿಟ್ಟಿದೆ.
ಇಲ್ಲಿ ಮಾತ್ರ ತುಂಬಾ ಡೇಂಜರ್ ಆಗೋಗಿದೆ. ಇದನ್ನು ಒಂದು ದಯವಿಟ್ಟು ಅಡೂರ್ ಸುತ್ತ ನಿಮ್ಗೊಂದು ಇಟ್ಕೊಡ್ತೀವಿ, ಈ ಎಲೆಕ್ಟ್ರಿಕಲ್ ಪೋಲ್ಗಳನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿಸಿ ಅದೊಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ. ಅಡೂರ್ ಹಿಂದೆ ಒಂದು ಟ್ಯಾಂಕ್ ಆಗಿದೆ, ಆ ಟ್ಯಾಂಕ್ ಬಗ್ಗೆ ಕೂಲಂಕುಷವಾಗಿ ನೀವು ಮಾತಾಡಬೇಕು. ಯಾರು ಇಂಜಿನಿಯರ್ ಇದ್ದಾರೋ ಅವ್ರನ್ನ ಕರೆಸಿ ಅದರ ಬಗ್ಗೆ ಮಾತಾಡಬೇಕು. ಆ ಟ್ಯಾಂಕ್ ಕಟ್ಟಿ ಇನಾಗ್ರೇಷನ್ ಆಯ್ತೋ ಇಲ್ಲೋ, ಆಯ್ತಾ ಇನಾಗ್ರೇಷನ್? ಇನಾಗ್ರೇಷನ್ ಆಗಿಲ್ಲ, ಅದಕ್ಕೆ ಒಂದು ತೊಟ್ಟು ನೀರು ಬಿಟ್ಟಿಲ್ಲ ಅದಕ್ಕೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ಯಾರು ಇಂಜಿನಿಯರು ಏನ್ ಮಾಡಿದ್ದಾರೆ, ಏನಿದೆ ಪರಿಸ್ಥಿತಿ, ಅದ್ರ ಬಗ್ಗೆ ತಾವು ಕ್ಲೀನ್ ಆಗಿ ಅದನ್ನ ಸ್ವಲ್ಪ ಇದ್ ಮಾಡ್ಬೇಕಾಗುತ್ತೆ. ದಯವಿಟ್ಟು ನಮ್ಮೂರಲ್ಲಿ ಇನ್ಯಾರು ನಮ್ಮೂರವರು ಇನ್ಯಾರು ಇದೆಯಾ ಹೇಳೋದು, ನಿಮ್ದೇನಾದ್ರು ಇದ್ರೆ ಹೇಳಿ ಮಾತಾಡಿ. ಒಂದು ಒಂದು ದಾರಿ ಸ್ವಲ್ಪ ಒಂದು 400-500 meters ದಾರಿ ಸಿಮೆಂಟ್ ದಾರಿ, 400-500 meters ಸಿಮೆಂಟ್ ದಾರಿ ಬೇಕು. ಇಷ್ಟು ಮಾತ್ರ ನಾನು ನಮ್ಮೂರಿಗೆ ನಿಮಗೆ ದಯಮಾಡಿ ಇನ್ನೊಂದು ಮಾತು ಕೇಳ್ತಾ ಇದ್ದೀನಿ. ಮುಳುಬಾಗ್ಲಿಂದ ತಾವು ಬರ್ತಾ ಇದ್ದೀರಿ, ನಮ್ಮ ರಸ್ತೆ ನೋಡಿ, ರಸ್ತೆ ಆಗಿದೆ ಈಗ ಅಟ್ಲೀಸ್ಟ್ ಆ ಪ್ಯಾಚ್ ವರ್ಕ್ ಆದವರು 5-6 patch ಹಾಕಿದ್ದಾರೆ ಸ್ವಾಮಿ. ದಯವಿಟ್ಟು ತುಂಬಾ ಗೊಂದಲ ಆಗೋಗಿದೆ, ದಯವಿಟ್ಟು ಮಾಡ್ಕೊಡಿ ಅಂತ ಹೇಳ್ತಾ ಈ ಒಂದೆರಡು ಮಾತುಗಳು ಮಾತಾಡಿದ್ದಕ್ಕೆ ಈ ಚಾಮರಾಜಹಳ್ಳಿ ಗ್ರಾಮಸ್ಥರ ಪರವಾಗಿ ನಾನೇನ್ ಕೇಳಿದ್ದೀನೋ ಅದೆಲ್ಲ ಕೂಲಂಕುಷವಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದೆರಡು ಮಾತು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ನಿಮ್ಗೆಲ್ಲ ವಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.